ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಅಮೃತೇಶ್ವರ ದೇವಸ್ಥಾನದಿಂದ ಕೇಂದ್ರ ಸರ್ಕಾರ ವಿನಾಕಾರಣ ಇಡಿ ಮತ್ತು ಐಟಿ ತನಿಖಾ ಕೇಂದ್ರಗಳನ್ನು ಬಳಸಿಕೊಂಡು ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ವಿಚಾರಣೆ ಮಾಡುತ್ತಿರುವುದು ಸರಿಯಲ್ಲ ಮತ್ತು ಇದನ್ನು ವಿರೋಧಿಸಿ ಕ್ಷೇತ್ರದ ಕಾಂಗ್ರೆಸ್ ಧುರೀಣರು ಬೃಹತ್ ಪ್ರತಿಭಟನೆ ನಡೆಸಿ ಪಾದಯಾತ್ರೆ ಮೂಲಕ ಪುರಸಭೆವರೆಗೂ ಬಂದು ತಹಶೀಲ್ದಾರರಿಗೆ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎನ್ಎಚ್ ಕೋನಾರೆಡ್ಡಿ ಮಾತನಾಡಿ ನ್ಯಾಷನಲ್ ಹೆರಾಲ್ಡ್ ವಿಚಾರ ಈಗಾಗಲೇ ಮುಗಿದಿದ್ದು ಮತ್ತೆ ಅದರ ನೆಪದಲ್ಲಿ ನಮ್ಮ ನಾಯಕರ ವಿಚಾರಣೆ ಮಾಡುತ್ತಿರುವುದು ಸರಿಯಲ್ಲ ಮತ್ತು ಈಗಾಗಲೇ ದೇಶದ ತುಂಬೆಲ್ಲ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹಾಗೂ ಅಗ್ನಿಪಥ್ ವಿರುದ್ಧ ಹೋರಾಟ ನಡೆಯುತ್ತಿದ್ದು ಅಷ್ಟೇ ಅಲ್ಲದೆ ತನಿಖಾ ಕೇಂದ್ರಗಳನ್ನು ಬಳಸಿಕೊಂಡು ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವ ಹುನ್ನಾರ ನಡೆಸುತ್ತಿದೆ ಎಂದು ಬಿಜೆಪಿ ವಿರುದ್ಧ ತೀವ್ರ ಆರೋಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿನೋದ ಸುಟ್ಟಿ ಮಾತನಾಡಿ ಕೇಂದ್ರ ಸರ್ಕಾರ ನಮ್ಮ ನಾಯಕರ ವಿರುದ್ಧ ವಿಚಾರಣೆ ನಡೆಸುತ್ತಿರುವುದನ್ನು ಕೈಬಿಡುವವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ಅಚಲವಾಗಿರುತ್ತದೆ ಎಂದು ಹೇಳಿದರು ತಾಲೂಕು ದಂಡಾಧಿಕಾರಿ ಮಂಜುನಾಥ ಮಾಸಿ ಕಾಂಗ್ರೆಸ್ ಮುಖಂಡರುಗಳಾದ ಬಾಪುಗೌಡ ಪಾಟೀಲ್ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಚಂಪಣ್ಣ ಹಾಳದೊಡ್ಡರ ಅಣ್ಣಿಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಮಾಯಣ್ಣವರ ಪುರಸಭೆ ಅಧ್ಯಕ್ಷೆ ಗಂಗಾ ರಮೇಶ್ ಕರಟ್ಟೆನವರ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಬಸವರೆಡ್ಡಿ ಜಕಾರೆಡ್ಡಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಾಬಾ ಜಾನ್ ಮುಲ್ಲಾನವರ ಮಂಜುನಾಥ ಜಾಧವ್ ಡಿಎಲ್ ಅಡಕಾವು ರೆಹಮಾನ್ ಸಾಬ್ ಹೊರಗಿನ ಮನಿ ಮೊಹಮ್ಮದ್ ಸಾದಿಕ್ ಟಾಣೇದ ಮುದುಕಣ್ಣ ಭಜಂತ್ರಿ ಅಮೃತ ಮೀಸಿ ವಿವಿ ವೆಂತೂರ ಹುಸೇನ್ ಸಾಬ್ ಬೆಟಗೇರಿ ಮುತ್ತು ಪುರುದಿರಪ್ಪನ ಮಠ ಶ್ರೀಮತಿ ಮಹಾದೇವಿ ಹುಯಿಲಗೋಳ ಇನ್ನಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು